ಇಂಥ ಒಂದು ಪ್ರಜ್ಞಾಪೂರ್ವಕವಾದಂಥ ಒಂದು ಸಭೆಯಲ್ಲಿ ಕಲಶಪ್ರಾಯರಾಗಿ ಭಾಳ ಅತ್ಯಂತ ಅರ್ಹರಾಗಿ ಆಸೀನರಾಗಿರುವಂಥ ಸರಸ್ವತಿ ಸ್ವರೂಪರೇ ಆಗಿರುವಂಥ ಶತಾಬ್ದಾನಿ ಗಣೇಶವರೇ ತಾವು ಏನು ಮಾಡಿದ್ರೂ ಅತ್ಯಂತ ಆಳವಾಗಿ ಯೋಚನೆ ಮಾಡ್ತಾ ಅದರಲ್ಲಿ ಒಳಹೊಕ್ಕು ಅದರ ಸಾರವನ್ನು ಅನುಭವಿಸ್ತಾ ಎಲ್ಲರಿಗೂ ಉಣಬಡಿಸುವಂತಹ ಒಂದು ಮನೋಧರ್ಮ ಇರುವಂತಹ ಪ್ರೊಫೆಸರ್ ಅವರೇ ಬಂದಿರುವಂತಹ ವಿದ್ವಾಂಸರೇ ಸಹೃದಯರೇ ಎಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು ನಮ್ಮ ಭಾರತೀಯ ಒಂದು ವಾಂಗ್ಮಯದಲ್ಲಿ ಎರಡು ಪ್ರಕ್ರಿಯೆಗಳನ್ನು ನಾವು ಗಮನಿಸ್ತೀವಿ ಒಂದು ಜೀವನದ ತತ್ವವನ್ನು ಅದರ ಗುರಿಯನ್ನು ಅದರ ಪರಮ ಗುರಿಯನ್ನು ಅಂತಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಒಂದು ಮಾರ್ಗವನ್ನು ಹೇಳೋಂಥ ಒಂದು ವಾಂಗ್ಮಯವಾದರೆ ಕಲೆ ಕಾವ್ಯ ಇದರ ಮೂಲಕ ರಸವನ್ನು ಅನುಭವಿಸುವಂತಹ ಇನ್ನೊಂದು ಮಾರ್ಗ ಈಗ ಈ ಎರಡು ಲೌಕಿಕ ಮತ್ತು ಪಾರಮಾರ್ಥಿಕ ಈ ಎರಡು ಅಂಶಗಳು ಕೂಡ ಭಾಳಷ್ಟು ವಿಷಯಗಳನ್ನ ಅವರು ಹೇಳಿದರು ಈ ಎರಡು ಮಾರ್ಗಗಳ ಬಹಳ ಮುಖ್ಯವಾದ ಗಮ್ಯ ಏನು ಅಂತಂದರೆ ನಿಮಗೆಲ್ರಿಗೂ ಗೊತ್ತಿದೆ ಅದು ರಸವೇ ಹೇಗೆ ಕಲೆಯ ಮೂಲ ಉದ್ದೇಶ ರಸವಾಗುತ್ತೋ ಹಾಗೆ ತತ್ವ ಮಾರ್ಗದ ಅಥವಾ ತತ್ವ ದರ್ಶನದ ಒಂದು ಅಂತಿಮವಾದಂಥ ಗುರಿ ಕೂಡ ಆ ರಸದಲ್ಲಿ ಒಂದಾಗುವುದು ಆ ಆನಂದದಲ್ಲಿ ಒಂದು ಆಗುವುದು ಅದು ರಸೋ ವಯಸಹ ಇಲ್ಲಿ ಬರೆದಿದೆ ತುಂಬ ಸಂತೋಷ ಆಯಿತು ಉಪನಿಷತ್ತಿನ ಒಂದು ವಾಕ್ಯ ಶಾಸ್ತ್ರದ ಪ್ರಕಾರ ಕೂಡ ನಮಗೆ ರಸವೇ ಅತ್ಯಂತ ಮುಖ್ಯವಾದದ್ದು ಕಲೆಯಲ್ಲಿ ನಾವು ಮೊದಲ ಹೆಜ್ಜೆ ನೀಡೋದು ಡಿ ವಿ ಜಿ ಅವರು ಭಾಳ ಸೊಗಸಾಗಿ ಹೇಳ್ತಾರೆ ಇಲ್ಲೆಲ್ಲೋ ಚದುರಿದಂಥ ಮನಸ್ಸನ್ನು ಕಲೆ ಒಂದು ಕಡೆ ಏಕಾಗ್ರಗೊಳಿಸುತ್ತೆ ನಮ್ಮ ಜೀವನದ ಜಂಜಡಿಗಳನ್ನೆಲ್ಲ ಅದನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ಮರೆತು ಅದರಲ್ಲಿ ಸ್ವಲ್ಪ ತಲ್ನೀನವಾಗುವಂತೆ ಮಾಡುತ್ತೆ ಆ ಆ ಪ್ರಕ್ರಿಯೆ ಆಳವಾಗಿ ಹೋಗ್ತಾ ಹೋಗ್ತಾ ಅದರಲ್ಲಿ ತಾದಾತ್ಮತೆ ಸಿಕ್ಕಿ ಸಿಕ್ಕಿದಾಗ ನಾವು ನಮ್ಮನ್ನು ನಾವು ಮರಿತೀವಿ ಈ ನಮ್ಮನ್ನು ನಾವು ಮರಿತೀವಿ ಅನ್ನೋದು ಭಾಳ ಮುಖ್ಯವಾಗುತ್ತೆ ಅಂದರೆ ತತ್ವದಲ್ಲಿ ಬರೋ ಹಾಗೆ ನಾನು ಅನ್ನೋದನ್ನು ಬಿಟ್ಟರೆ ಹೇಗೆ ಅತ್ಯಂತ ಆ ಆ ಅತ್ಯಂತ ಮುಖ್ಯವಾದ ಸ್ಥಳ ಆವಕ್ಕೆ ನಾವು ಸೇರೋಕೆ ಸಾಧ್ಯವೋ ಆ ಸ್ಥಳವನ್ನು ನಾನು ಎನ್ನುವುದು ಬಿಟ್ಟದ ತಕ್ಷಣ ನಾವೆಲ್ಲ ಅನುಭವವನ್ನು ಪಡೀತೀವಿ ಅನ್ನೋಂಥದ್ದು ಅಂದರೆ ನಾವು ಖಾಲಿಯಾದಾಗ ಉಳಿಯೋದೇನಪ್ಪ ಅಂತಂದರೆ ಆ ಸೌಂದರ್ಯವೇ ರಸವೇ ನಮ್ಮ ಪಂಚಕೋಶಗಳಲ್ಲೂ ಕೂಡ ಇದೇ ಮಾತು ನಮ್ಮ ದೇಹದಲ್ಲಿರುವಂಥದ್ದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅದರ ಅಂತರ ನಂತರ ಇರುವಂಥ ಆನಂದಮಯ ಕೋಶ ಸಾಮಾನ್ಯವಾಗಿ ನಾವು ಕಲಾವಿದರು ನಮ್ಮ ಚಿಕ್ಕ ವಯಸ್ಸಿನಲ್ಲೇ ನಮಗೆ ಮೊದಲನೇ ಪಾಠವನ್ನು ಮಾಡ್ತಾರೆ ನಾವು ಆರಂಭದಲ್ಲೇ ಒಂದು ಶ್ಲೋಕವನ್ನು ಹೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಆರಂಭ ಮಾಡ್ತೀವಿ ಅದರ ನಂತರ ನಮಗೆ ಮೊದಲು ಪಾಠದಲ್ಲೇ ಬರುವಂಥ ಒಂದು ಮುಖ್ಯವಾದಂಥ ಒಂದು ಅಭಿನಯ ದರ್ಪಣದ ಒಂದು ಶ್ಲೋಕ ಅದರಲ್ಲಿ ಎಲ್ಲರೂ ಉರಿ ಹೊಡಿತೀವಿ ಮಕ್ಕಳೆಲ್ಲ ಅದ್ರಾಗೆಲ್ರಿಗೂ ಅದನ್ನು ಉರು ಹೊಡಿಸ್ತೀವಿ ಪರೀಕ್ಷೆಗಳು ಬರೀತಾರೆ ಅದರ ಅರ್ಥವನ್ನು ಒಂದು ಸಾಮಾನ್ಯವಾಗಿ ತಿಳ್ಕೊಂಡಿರ್ತಾರೆ ಒಂದು ಲೌಕಿಕವಾದ ಮಠದಲ್ಲಿ ನಿಮಗೆಲ್ಲರೂ ಪರಿಚಯ ಇರ್ಬೋದು ಯಥೋ ಹಸ್ತಸ್ತಥೋ ದೃಷ್ಟಿ ಯಥೋ ದೃಷ್ಟಿ ಸ್ತಥೋ ಮನಃ ಯಥೋ ಮನಸ್ತಥೋ ಭಾವ ಯಥೋ ಭಾವ ತಥಥೋ ರಸ ನನ್ನ ಪ್ರಕಾರ ಇಡೀ ಕಲೆಯ ಒಂದು ಅದ್ಭುತವಾದ ಸಂದೇಶ ಈ ಶ್ಲೋಕದಲ್ಲಿ ಅಡಗಿದೆ ಒಂದು ಕಲಾವಿದ ಒಬ್ಬ ಕಲಾವಿದ ನಾವು ತಯಾ ಹಸ್ತಗಳು ಅಲರಿ ಪೂಜ್ಯತೀ ಸ್ವರ ಇತ್ಯಾದಿಗಳಿಂದ ಆರಂಭ ಮಾಡಿ ನಮ್ಮ ಜ ನಮ್ಮ ಯಾತ್ರೆಯನ್ನು ಮಾಡ್ತೀವಿ ಯಾವುದನ್ನು ನಾವು ಹುಡುಕ್ತಾ ಇದ್ದೀವಿ ಅಂತಂದರೆ ಕಡೆಗೆ ಆ ರಸದ ಆನಂದದ ಅನುಭೂತಿಗೋಸ್ಕರ ಹುಡುಕ್ತಾ ಇರ್ತೀವಿ ಎಲ್ಲ ಕಲಾವಿದರಿಗೂ ಕೂಡ ಸಾಮಾನ್ಯವಾಗಿ ಇಟುಕಲಾರದ್ದದು ಅಂದರೆ ರಸ ಅಲ್ಲಿದೆ ಅಂತ ನಮ್ಮ ಟೆಕ್ಸ್ಟ್ ಹೇಳ್ತಾ ಇದೆ ಆದರೆ ರಸ ಅನುಭವ ಇಷ್ಟು ಜನಕ್ಕೆ ಆಗುತ್ತೆ ಅಂತಂದರೆ ಅದು ಭಾಳ ಕ್ವಶನಬಲ್ ಆಸ್ಪೆಕ್ಟ್ ಆಗುತ್ತೆ ಎಲ್ಲರೂ ಅದರ ಒಂದು ಪರಿ ಒಂದು ಕಲೆ ನಾನು ಪ್ರಯೋಗ ಮಾಡಬೇಕು ಈಗಲೇ ಹೇಳಿದಂಗೆ ಅದಕ್ಕೊಂದು ವ್ಯಾಪಾರಿ ತತ್ವ ರಾಗದ್ವೇಷದ ಯುಕ್ತವಾಗಿ ಕಲೆಯ ಕಡೆ ನಾವು ತೊಡಗಿಸ್ಕೊಂಡು ಕೆಲಸ ಮಾಡೋದು ನಡೀತಾ ಇರುತ್ತೆ ಹೀಗಾಗಿ ವಿಪರೀತವಾದಂಥ ಮಮತ್ವ ನಾನು ನನ್ನ ಕಲೆ ಅನ್ನೋ ಭಾವನೆಯಲ್ಲೇ ನಾವು ಒಳಗಿರೋವರೆಗೂ ನಮಗೆ ಆ ಸಿದ್ಧಿ ಆಗ್ತಾ ಇರೋಲ್ಲ ಕಲೆಯಲ್ಲಿ ಒಂದು ಪ್ರಾವೀಣ್ಯತೆಯನ್ನು ಪಡಿತಾ ಇರ್ತೀವಿ ಸ್ಕಿಲ್ ಡೆವಲಪ್ ಮಾಡ್ಕೋತಾ ಇರ್ತೀವಿ ಆದರೆ ನಿಜವಾದ ಒಂದು ಆನಂದದ ಸ್ಥಿತಿಗೆ ನಾವು ತಲುಪಿದ್ವಾ ಅಂತಂದರೆ ಬಹುಶಃ ಅದು ಕೆಲವೇ ಘಟನೆಗಳಲ್ಲಿ ಕೆಲವೇ ಸಂದರ್ಭಗಳಲ್ಲಿ ಅದು ಎಟುಕ್ತಾ ಇರುತ್ತೆ ಕಲ ಕಲಾವಿದರಿಗೆ ನಾವು ಎಷ್ಟು ದೊಡ್ಡ ಕಲಾವಿದರು ಅಂತ ಆಗಿದ್ದರೂ ಕೂಡ ಎಷ್ಟು ಜನರಿಗೆ ಆ ಒಂದು ಸಿದ್ಧಿಯಾಗಿದೆ ರಸದ ಸಿದ್ಧಿಯಾಗಿದೆ ಅಂತ ಅಂದರೆ ಅದು ಬಹುಶಃ ಆಶ್ಚರ್ಯ ಸ್ವಲ್ಪ ಅದನ್ನು ಒಳಗೆ ಹೋಗಿ ಅದನ್ನು ವಿಮರ್ಶೆ ಮಾಡುವಂಥ ಒಂದು ವಿಷಯ ಆಗುತ್ತೆ ಆದರೆ ನಿಜವಾದ ಕಲಾವಿದ ಆ ಒಂದು ಶ್ಲೋಕದ ಒಂದು ಸ್ವ ಸ್ವಲ್ಪ ಅದರ ಕಡೆ ನಾವು ಗಮನ ಕೊಟ್ಟರೆ ಯಾವ ಕಡೆ ಹಸ್ತದ ಚಲನೆ ಇದೆಯೋ ಆ ಚಲನೆ ಕಡೆ ನಮ್ಮ ಮನಸ್ಸು ಹೋಗಬೇಕು ಮನಸ್ಸು ಅಲ್ಲಿಗೆ ಹೋದಾಗ ಅಲ್ಲಿ ನಮ್ಮ ಭಾವ ಸೇರಿಕೊಳ್ಳುತ್ತೆ ಎಲ್ಲಿ ಆ ಭಾವ ಸ್ಥಿರವಾಗಿ ನಿಂತಿದೆಯೋ ಅಲ್ಲಿ ರಸದ ಉತ್ಪತ್ತಿ ಆಗುತ್ತೆ ರಸದ ಅನುಭವ ಆಗುತ್ತೆ ಇಲ್ಲಿ ನಾವು ಭರತನಾಟ್ಯಶಾಸ್ತ್ರದ ರಸಾನುಭವದ ಒಂದು ವಿಭಾವ ಅನುಭಾವ ವಿಭಜಾರಿ ಸಂಯೋಗಾತ್ ರಸ ನಿಷ್ಪತ್ತಿ ಅನ್ನೋವಂಥ ಕಲ್ ಪರಿಕಲ್ಪನೆಯನ್ನು ಟೆಕ್ಸ್ಟ್ ಬುಕ್ನ ದೊಡ್ಡದಾಗಿ ಇಟ್ಕೊಂಡು ನೋಡಿದ್ರೆ ನಮಗೆ ಅದರ ಮಾರ್ಗ ತುಂಬ ದೂರ ಇರುತ್ತೆ ನವರಸಗಳನ್ನ ನಾವು ಸಿದ್ಧಿಸ್ಬೇಕು ಅನುಭವಿಸ್ಬೇಕು ಒಂದೊಂದು ಐಟಮ್ ಒಂದೊಂದು ನೃತ್ಯ ಬಂಧವನ್ನು ನಾವು ಅನುಭವಿಸ್ಬೇಕು ಆ ಅನುಭವಿಸೋ ಪತ್ರಿ ಪ್ರಕ್ರಿಯೆಯಲ್ಲಿ ನಾವು ಎಷ್ಟು ಮಾಡ್ತಾಯಿದ್ವಿ ಎಷ್ಟು ಜಾಮಿಟ್ರಿ ತಪ್ಪು ಮಾಡ್ತಾ ಇದ್ದೀವಿ ಗ್ರಾಮರ್ ಎಷ್ಟು ತಪ್ಪು ಇದ್ದೀವಿ ಈ ಒಂದು ಕೃತಿನ ಎಷ್ಟು ಮಡಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಇನ್ನೋ ಅಂಥ ಈ ಜಂಜಾಟಗಳಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ ಇದರ ನಡುವೆ ನನ್ನ ಕಲೆ ಎಷ್ಟು ಮಟ್ಟಿಗೆ ಇಷ್ಟ ಇದೆ ಎಷ್ಟು ಚಪ್ಪಾಳೆಗಳು ಬಂತು ಈ ರೀತಿಯ ಗೊಂದಲಗಳು ಆದರೆ ಕಲಾವಿದ ತನ್ನ ಇಡೀ ಯಾತ್ರೆಯನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ಎಲ್ಲಿ ಸಿದ್ಧಿ ಇದೆ ಈ ರಸನ ಅನುಭವ ನನಗೆಲ್ಲಾಗತ್ತೆ ಅಂತ ನಿಜವಾದ ಸ್ವಲ್ಪ ಅಂತರಂಗದಲ್ಲಿ ಒಳಹೊಕ್ಕು ಅದರ ಅನ್ವೇಷಣೆ ಮಾಡಿದ್ರೆ ಯಾವುದೋ ಒಂದು ಹಂತ ಗೊತ್ತಾಗುತ್ತೆ ನನ್ನ ಮೊದಲನೇ ಸ್ಥಾನದಲ್ಲೇ ರಸ ಇದೆ ಅಂತ ಅಂದರೆ ಈ ಕೈ ಹಿಂಗೆ ಅನ್ನೋದರಲ್ಲೇ ನನ್ನ ರಸ ಇತ್ತು ಆದರೆ ಅದನ್ನು ಮರಿತೀವಿ ಇಡೀ ಒಂದು ದೊಡ್ಡ ಯಾತ್ರೆ ಮಾಡ್ಕೊಂಡ್ಬರ್ತೀವಿ ಇಡೀ ವಿಶ್ವ ಸುತ್ತಾಡಿರ್ಬೋದು ಎಷ್ಟೆಷ್ಟೋ ಕೃತಿಗಳನ್ನ ಮಾಡಿರ್ಬೋದು ಸೃಷ್ಟಿ ಸೃಜನೆ ಮಾಡಿರ್ಬೋದು ಆದರೆ ಎಲ್ಲದರಲ್ಲೂ ನನಗೆ ರಸಸಿದ್ಧಿ ಆಗಿಲ್ಲ ರಸಸಿದ್ಧಿ ಯಾವಾಗಾಗಿದೆ ಅಂತಂದರೆ ನನ್ನ ಮನಸ್ಸು ಸಂಪೂರ್ಣವಾಗಿ ನನ್ನ ಹಸ್ತದ ಚಲನೆ ಅಥವಾ ಆ ಭಾವದ ಭಾವದಲ್ಲಿ ಎಲ್ಲಿ ಹೇಳ್ತಾ ಇದೆ ಅಲ್ಲಿ ಮನಸ್ಸು ಭಾವ ಎಲ್ಲಿ ಒಂದಾಗಿ ಅಲ್ಲಿ ನೆಲೆ ನಿಲ್ತಾ ಇದೆಯೋ ಆ ಸ್ಥಾಯಿಯಿಂದ ಉತ್ಪತ್ತಿ ಆಗ್ತಾ ಇರೋಂಥ ರಸ ಅನುಭವಕ್ಕೆ ನಮಗೆ ದೊಡ್ಡ ಪರಿಕ್ರಮಗಳೇ ಬೇಕಾಗಿಲ್ಲ ಅಂತ ಅಂದರೆ ಅಲ್ಟಿಮೇಟ್ಲಿ ಏನಾಗುತ್ತೆ ಒಬ್ಬ ಯೋಗಿ ಇಡೀ ಜೀವನದಲ್ಲಿ ಎಲ್ಲ ಮಾರ್ಗಗಳನ್ನ ಅನ್ವೇಷಣೆ ಮಾಡ್ತಾ ಅಂದರೆ ಜ್ಞಾನ ಭಕ್ತಿ ಕರ್ಮ ಇತ್ಯಾದಿ ಮಾರ್ಗಗಳನ್ನ ಅನ್ವೇಷಣೆ ಮಾಡ್ತಾ ಮಾಡ್ತಾ ಏನೇನೋ ಓದಿ ಕಡೆಗೆ ಬಂದ್ಬಿಟ್ಟು ಎಲ್ಲ ಬಿಟ್ಟರೆ ಸಿಗುತ್ತಪ್ಪ ಪರಮಾತ್ಮ ಅಂತ ಅನ್ನುವ ಹಂತಕ್ಕೆ ನಾವು ಕಲಾವಿದ ಅಲ್ಲಿ ಬರ್ತಾನೆ ಸೊ ನಾವು ಎಷ್ಟೋ ಸಲ ಆಗಿದೆ ಅದು ಕೈನ ಹಿಂಗೆ ಇಟ್ಕೊಂಡು ಅಲ್ಲಿ ನೋಡಬೇಕು ಅಂತಂದರೆ ಕಲಾವಿದನ ದೃಷ್ಟಿ ಯಾವಾಗಲೂ ಸಾಮಾನ್ಯವಾಗಿ ನಾವು ಟ್ರೈನ್ ಮಾಡೋದ್ರಲ್ಲಿ ಏನಾಗುತ್ತೆ ಅಂತಂದರೆ ಕೈ ಹಿಂಗೆ ಅನ್ನಬೇಕು ಅಂತಂದರೆ ನಾನು ಇಟ್ಕೊಂಡಿದ್ದೀನಿ ಹಿಂಗೆ ಅನ್ನಬೇಕು ನನ್ನ ಟೀಚರ್ ಹೇಳಿದ್ದಾರೆ ಇಲ್ಲಿವರೆಗೂ ಸ್ಟ್ರೆಚ್ ಮಾಡಬೇಕು ನಾನು ಹಿಂಗಿಂದ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಇಷ್ಟು ಅರಳಿಸ್ಬೇಕು ಈ ರೀತಿಯ ಒಂದು ಜಮೆಟ್ರಿನಲ್ಲಿ ನಾವು ನಿಂತಿರ್ತೀವಿ ಅಥವಾ ಈ ಕೃತಿನಲ್ಲಿ ನಾನು ಇದನ್ನು ಹಿಂಗೆ ಮಾಡಬೇಕು ಆ ತಾಳ ಏನು ಅದೆಲ್ಲ ಬಿಟ್ಟು ಯಾವ ಕ್ಷಣದಲ್ಲಿ ಕಲಾವಿದ ಅತ್ಯಂತ ಸರಳವಾಗಿ ಏನೂ ಸರ್ಕಸ್ ಇಲ್ಲದೆ ಆ ಕೈನಲ್ಲಿ ಹೋದಾಗ ಮನಸ್ಸನ್ನು ನಾನು ನನ್ನದು ನನ್ನ ಮಮತ್ವವನ್ನು ಬಿಟ್ಟು ಅಲ್ಲಿನ ನೆಲೆ ನಿಂತಾಗ ಆಟೋಮೆಟಿಕಲ್ ಅಷ್ಟೇ ಒಂದೇ ಕ್ಷಣದಲ್ಲಿ ಅವನಿಗೆ ಆ ರಸದ ಅನುಭೂತಿ ಆಗುತ್ತೆ ಈ ರಸದ ಅನುಭೂತಿ ಮುಂದೆ ಹಾಗೇ ಕಂಟಿನ್ಯೂ ಮಾಡೋಕ್ಕೆ ನಮಗೆ ಶಕ್ತಿ ಇದ್ದರೆ ಒಂದೂವರೆ ಗಂಟೆ ಒಂದು ಅದ್ಭುತವಾದಂಥ ರಸಯಾತ್ರೆ ಕಲಾವಿದರಿಗೆ ಆಗಬಲ್ಲದು ಆದರೆ ನಾವು ದುರದೃಷ್ಟವಶಾತ್ ಕಲೆಯನ್ನು ನಾವು ಒಂದು ಬೇರೆಯೇ ದೃಷ್ಟಿಯಲ್ಲಿ ನಾವು ನೋಡೋದ್ರಿಂದ ನಮಗೆ ಈ ಸಿದ್ಧಿ ಸಿಗೋದಿಲ್ಲ ನಾವೆಲ್ಲನೂ ಲೌಕಿಕವಾದ ಸಿದ್ಧಿ ಏನು ನಮಗಿದ್ರಿಂದ ಸಿಗುತ್ತೆ ವ್ಯಾಪಾರಿ ಸಿದ್ಧಿ ಈ ರೀತಿಯಾಗಿ ನಮ್ಮ ದೃಷ್ಟಿಕೋನಗಳಿರೋದ್ರಿಂದ ಎಷ್ಟೋ ಜನ ಕಲಾವಿದರು ನಾವು ಕಲೆಯ ಮುಖ್ಯವಾದಂಥ ಗಮ್ಯವನ್ನು ಹೋಗದೆ ಕಳೆದೋಗ್ತೀವಿ ಅದೇ ಥರ ಜೀವನದಲ್ಲಿ ಕೂಡ ನಾವು ಲೌಕಿಕವಾಗಿ ಇಂದ್ರಿಯಾತ್ ಇಂದ್ರಿಯಕ್ಕೆ ಸೇರಿಕೊಂಡು ನಾವು ಜೀವನ ಮಾಡಿದಷ್ಟು ದಿನವೂ ನಮಗೆ ನಮ್ಮ ಗುರಿಯಿಂದ ನಾವು ದೂರ ಹೋಗ್ತಾನೆ ಇರ್ತೀವಿ ಇದು ನಮ್ಮ ಅನುಭವ ಅಂದರೆ ಇಲ್ಲಿ ತತ್ವ ಮತ್ತು ಕಲೆಯ ಎರಡು ಅಂಶಗಳು ಇಲ್ಲೊಂದು ಮುಖ್ಯ ಏನಂತಂದರೆ ಒಂದು ಜೀವನವನ್ನು ಎಲ್ಲ ಬಿಟ್ಟು ನನ್ನ ಆತ್ಮದರ್ಶನ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಅಂತ ಒಂದು ಇನ್ನೊಂದು ಎರಡನೇದು ಜೀವನದ ಸೌಂದರ್ಯದ ಮೂಲಕವೇ ಆತ್ಮದರ್ಶನ ಮಾಡ್ಕೊಳ್ತೀನಿ ಅನ್ನೋದು ಡಿ ವಿ ಜಿ ಅವರು ಭಾಳ ಕಡೆ ಬಹಳ ಅದ್ಭುತ ಅವರು ಇಡೀ ಒಂದು ವಾಂಗ್ಮಯದಲ್ಲಿ ಈ ಜೀವನದ ಸೌಂದರ್ಯದ ಅನುಭೂತಿ ಬಗ್ಗೆ ಅವರು ಬಹಳಷ್ಟು ಕಡೆ ಹೇಳಿದ್ದಾರೆ ನಿಮಗೆಲ್ಲರೂ ಪರಿಚಯ ಇರುತ್ತೆ ಹೀಗೆ ಒಂದು ಕಲೆಯ ಕಲಾವಿದ ಹೇಗೆ ತನ್ನ ಎಲ್ಲ ಪರಿಕ್ರಮಗಳನ್ನು ಬಳಸ್ಕೊಳ್ತಾ ಒಂದು ಹಂತದಲ್ಲಿ ತನ್ನ ಸಂಪೂರ್ಣವಾಗಿ ಕಲಿತದ್ದನ್ನೆಲ್ಲ ಬಿಟ್ಟು ಅದರಲ್ಲಿ ಒಂದಾಗುತ್ತಾನೋ ಆ ತನ್ಮಯತೆಯನ್ನು ಪಡೆಯ ಪಡೆಯುತ್ತಾನೋ ಆವಾಗ ಅವನಿಗೆ ಸಿದ್ಧಿಯಾಗುತ್ತೆ ಬಹುಶಃ ನಾನು ಒಂದು ಅಡುಗೆ ಮಾಡಿದ್ರೂ ಕೂಡ ಅಥವಾ ಒಂದು ರೋಡಲ್ಲಿ ಹಿಂಗೆ ನಾನು ನಡ್ಕೊಂಡು ಹೋಗ್ತಾಯಿದ್ರು ಕೂಡ ಯಾರೋ ಒಂದು ನೋಡದವರ ಜೊತೆ ನಾನು ಮಾತಾಡ್ತಿದ್ರು ಕೂಡ ಅಂದರೆ ಜೀವನದ ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ನಮ್ಮ ಮಮತ್ವ ನಾನು ನನ್ನದು ಅನ್ನೋಂಥ ಅಂಶ ಇಲ್ಲದೆ ಅದರಲ್ಲಿ ಕೇವಲ ಒಂದು ಅನುಭವ ಅಥವಾ ಒಂದು ತಾದಾತ್ಮ್ಯತೆ ಅದು ಬ ಸಿದ್ಧಿಸೋಕ್ಕೆ ಸಾಧ್ಯವಾದರೆ ಆ ಕ್ಷಣದಲ್ಲೇ ಆ ರಸದ ಅಥವಾ ಆ ಅಂತಿಮವಾದಂಥ ಮೋಕ್ಷದ ಜೀವನ್ಮುಕ್ತಿಯ ದರ್ಶನ ಅಲ್ಲಾಗೋಕ್ಕೆ ಸಾಧ್ಯ ಇದೆ ಇದು ನಮ್ಮ ಎಲ್ಲ ದರ್ಶನಗಳಲ್ಲಿ ಬರುವಂಥ ವಿಷಯ ಸೂರ್ಯಪ್ರಕಾಶ್ ಪಂಡಿತರು ಹಲವಾರು ಕೃತಿಗಳನ್ನು ನಾನು ಇಲ್ಲಿವರೆಗೂ ಓದಿದ್ದೀನಿ ಅವರು ಏನು ಬರೆದರೂ ಕೂಡ ಅದರಲ್ಲಿ ಭಾಳ ಆಳವಾದ ಸಮಗ್ರವಾದ ಒಂದು ಅಧ್ಯಯನ ಇರುತ್ತೆ ಸಂಶೋಧನೆ ಇರುತ್ತೆ ಕೇವಲ ತನಗನಿಸಿದ್ದೇನೋ ಹೇಳಬೇಕು ಅಂತಲ್ಲ ಆದರೆ ಅದರ ಪ್ರತಿಯೊಂದಕ್ಕೂ ಅದಕ್ಕೆ ಸಾಕಷ್ಟು ಬೇರೆ 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 ಕಡೆ ಅದನ್ನು ಅಧ್ಯಯನ ಮಾಡಿರ್ತಾರೆ ಸಂಶೋಧನೆ ಮಾಡ್ತಾರೆ ಅದರಿಂದ ವಿಷಯಗಳ ವಿಷಯ ಸಂಗ್ರಹ ಮಾಡ್ತಾರೆ ಅದರ ಸಮನ್ವಯ ಮಾಡ್ತಾರೆ ಭಾಳ ಸುಂದರವಾಗಿ ಜೊತೆಗೆ ಕ್ಲಿಷ್ಟವಾದ ರೀತಿಯಲ್ಲಿ ವಿಷಯ ಇರು ಭಾಳ ಭಾಳ ಸುಲಭವಾಗಿ ಆ್ಯಕ್ಚುಲಿ ಅವ್ರು ಬರೀತಾರೆ ಅವ್ರ ಭಾಷೆ ಭಾಳ ಚೆನ್ನಾಗಿರುತ್ತೆ ಬಹಳ ಹೃದಯವಾಗಿರುತ್ತೆ ಭಾಳ ಸ ಸರಳವಾದ ಭಾಷೆ ಬಳ ಬಳಸ್ತಾರೆ ಆದರೆ ಅದರ ಒಳಗಿನ ವಸ್ತು ಕ್ಲಿಷ್ಟವಾಗ್ತಾ ಹೋಗುತ್ತೆ ಬಹಳ ದೊಡ್ಡ ವಿಷಯವನ್ನು ಅವ್ರು ಹೇಳೋದ್ರಿಂದ ನಾವು ಮತ್ತೆ ಮತ್ತೆ ಅದನ್ನು ಓದಲೇಬೇಕಾದಂಥ ಒಂದು ಪರಿಸ್ಥಿತಿ ಆಗುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಮುಖ್ಯ ಏನಂತ ಅಂದರೆ ಅವರು ಒಂದು ದರ್ಶನದ ರೀತಿ ಒಂದು ದಾರ್ಶ ದಾರ್ಶನಿಕರ ಒಂದು ಪ್ರಕ್ರಿಯೆಯಲ್ಲಿ ಅವರು ಬರಿತಾ ಹೋಗೋದ್ರಿಂದ ನನಗಂತೂ ಬಹಳ 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 ನನಗೆ ಇಷ್ಟವಾದಂಥ ಒಂದು ವಿದ್ವಾಂಸರವರು ಅವ್ರು ಏನೇ ಬರೆದರೂ ಕೂಡ ನಾನು ಅದನ್ನು ಬಹಳ ಇಷ್ಟಪಟ್ಟು ಓದಿದ್ದೀನಿ ಅದರ ಆಸ್ವಾದನೆ ಮಾಡಿದ್ದೀನಿ ಇತ್ತೀಚೆಗೆ ಬರ್ತಾ ಇರುವಂಥ ರಾಮಾಯಣದ ಕುರಿತಂಥ ಒಂದು ಸೀರೀಸಲ್ಲೂ ಕೂಡ ಏನು ಅವರು ಹೇಳಿದ್ರು ಅದು ಎಷ್ಟು ವಿಷಯಗಳನ್ನ ಅವರು ಅವರು ಅನುಭವಿಸ್ತಾರೆ ಆ ಅನುಭವದ ಸಾರವನ್ನು ನಮಗೆ ತಂದಿಡ್ತಾರೆ ಬಹಳ ಆಪ್ಯಾಯವಾದಂಥದ್ದು ಇರುತ್ತೆ ಅವರು ಲೌಕಿಕ ವಿಷಯಗಳನ್ನ ಹೇಳ್ತಾ ಇರ್ತಾರೆ ಅದರ ಒಳಗೆ ಎಲ್ಲ ದಾರ್ಶನಿಕ ತತ್ವಗಳು ಕಾಣಿಸ್ತಾ ಹೋಗುತ್ತೆ ಹಾಗಾಗಿ ಬಹಳ ಚಿಕ್ಕ ವಯಸ್ಸಿಗೆ ಅವರ ಒಂದು ರಚನಾ ಶೈಲಿ ಮತ್ತು ಅವರು ಕೊಡ್ತಾ ಕೊಡೋವಂಥ ವಸ್ತುಗಳು ಅವರ ಆಯ್ಕೆ ಇದೆಲ್ಲ ಮನಸ್ಸಿಗೆ ಭಾಳ ಇಷ್ಟವಾಗುತ್ತೆ ಅವ್ರ ಪುಸ್ತಕಗಳನ್ನ ಓದ್ದಾಗೆಲ್ಲನೂ ಪು ಒಂದು ಪುಸ್ತಕದ ಗ್ರಂಥದ ಒಂದು ಭಾಳ ಮುಖ್ಯ ಉದ್ದೇಶ ಏನಂತಂದರೆ ಪುಸ್ತಕ ಇಟ್ಟಾದ ಮೇಲೆ ನಾನು ಸ್ವಲ್ಪ ಬೆಳೆದಿದ್ದೀನಿ ಅಂತ ಅನಿಸ್ಬೇಕು ನಮಗೆ ಕೇವಲ ನನಗೆ ಆ ರೀ ಆ ಒಂದು ಗಂಟೆಯೋ ಅರ್ಧ ಗಂಟೆಯೋ ಒಂದು ಮನರಂಜನೆ ಒಂದು ಪುಸ್ತಕ ಇದೆ ಅಂತಂದರೆ ಅದು ನಮಗೆ ಅದರ ಉಪಯುಕ್ತತೆ ನಿಜವಾಗ್ಲೂ ಅದರ ಸಾರ್ಥಕತೆ ಇಲ್ಲ ಒಂದು ಪುಸ್ತಕ ಓದಿದ್ರೆ ಅದು ಅನಿಸ್ಬೇಕು ನನಗೆ ಅದರಿಂದ ಒಂದು ದರ್ಶನದ ಅನುಭವ ಆಗಬೇಕು ನನ್ನನ್ನು ಎಲ್ಲೋ ಇಲ್ಲಿ ಒಂದಷ್ಟು ನನ್ನ 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 ತನದಲ್ಲಿ ನಾನು ಬೆಳೆದಿದ್ದೀನಿ ನಾನು ಇನ್ನೂ ಎತ್ತರವಾದಂಥ ಒಂದು ಹಂತಕ್ಕೆ ಬಂದಿದ್ದೀನಿ ಅವರೇ ಹೇಳೋ ಹಾಗೆ ಪಶು ಮನ ಮಾನವ ಮತ್ತು ದೈವತ್ವ ಅಂತಂದರೆ ಮಾನವದಿಂದ ನಾನು ದೈವತ್ವಕ್ಕೆ ಆಗುವಂಥ ಹೆಜ್ಜೆ ಅನ್ನೋ ಕಡೆ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅನ್ನೋವಂಥ ಅನುಭವ ಆದರೆ ಅದು ನಿಜವಾಗಲೂ ಒಬ್ಬ ಒಂದು ವಾಂಗ್ಮಯದ ಸಾರ್ಥಕವಾಗುತ್ತೆ ಅದರೊಂದು ನಿಜವಾಗಲೂ ಅದೇ ರೀತಿಯ ಕಲೆಗೂ ಕೂಡ ಅದೇ ಸಾರ್ಥಕವಾಗುತ್ತೆ ಜೀವನ ಹೀಗೆ ಜೀವನ ಮತ್ತು ಕಲೆ ಜೀವನದಲ್ಲೇ ನಾನು ಕೇವಲ ನಾಲ್ಕು ದಿನ ಆಯಿತು ನನಗೆ ಪುಸ್ತಕ ಸಿಕ್ಕಿ ಸಂಪೂರ್ಣವಾಗಿ ನಾನು ಸಾಮಾನ್ಯವಾಗಿ ಆ ಪುಸ್ತಕ ಸಿಕ್ತು ಅಂತಂದರೆ ನಾನು ಆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿ ನಾನು ಬರ್ತಾ ಇದ್ದೆ ಸಂಪೂರ್ಣವಾಗಿ ನನಗೆ ಓದೋಕ್ಕಾಗಲಿಲ್ಲ ಸ್ವಲ್ಪ ಮಕ್ಕ ಕೆಲವು ಪುಟಗಳನ್ನ ಮಾತ್ರ ನಾನು ಓದಿದೆ ಬಹಳ ಕುತೂಹಲ ಭರಿತವಾಗಿದೆ ಬಹಳ ಆಸೆ ಇದೆ ಅದನ್ನು ಸಂಪೂರ್ಣವಾಗಿ ಓದಕ್ಕೆ ಅವರು ಬಹಳ ಅದರಲ್ಲಿ ಹಲವಾರು ವಿಷಯಗಳನ್ನ ಅವರು ಇಲ್ಲಿ ತೆರೆದು ಕೊಟ್ಟಿದ್ದಾರೆ ನಾನು ಬಹಳ ಚಿಕ್ಕವನು ಇಬ್ಬರು ಬಹಳ ದೊಡ್ಡ ವಿದ್ವಾಂಸರು ನಾನು ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಈ ಒಂದು ಬಿಡುಗಡೆಗೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೂರ್ಯಪ್ರಕಾಶ್ ಪಂಡಿತರು ಅವರ ಒಂದು ವಾಂಗ್ಮಯದಲ್ಲಿ ಅವರ ಈ ಯಾತ್ರೆ ಚೆನ್ನಾಗಿ ನಡಿಬೇಕು ಬಹಳಷ್ಟು ನಮಗೆ ಅವರಿಂದ ನಿರೀಕ್ಷೆ ನಾನಂತೂ ನಮ್ಮಂಥ ಹಲವರು ಅವರಿಂದ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಬಹಳ ಒಳ್ಳೆಯ ವಿಷಯಗಳನ್ನ ಕೆಲಸ ಮಾಡ್ತಾರೆ ಅಂತ ನಾನಂತೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ನಾನು ಹೇಳ್ತೇನೆ ಅವರು ನಮ್ಮ ನಾಡಿನ ಒಂದು ಒಂದು ನಮಗೆ ಪ್ರಜ್ಞಾ ಪ್ರಜ್ಞಾವಂತರ ಒಂದು ಸಮೂಹಕ್ಕೆ ಅಥವಾ ಒಂದು ಪ್ರಜ್ಞೆ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಅವರೊಂದು ನಿಧಿಯಾಗಿ ಬೆಳೀತಾರೆ ಅಂತ ನಾನು ಭರವಸೆ ನನ್ನ ಭಾವನೆ ಅದು ಅವರು ಚೆನ್ನಾಗಿ ಬೆಳಿಬೇಕು ಅವ್ರ ಕೊಡುಗೆ ಅವರು ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇಲ್ಲಿ ನನ್ನನ್ನು ಕರೆದು ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಒಂದು ನನಗೆ ನಮಸ್ಕಾರ